thank mm -hmm. you ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದರೆ ಯಶ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಹಸಿ ಕಾಳು ಹುಳಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಇದ್ದೀನಿ ಮುದ್ದೆ ಅನ್ನ ಚಪಾತಿ ರೊಟ್ಟಿ ಪೂರಿ ಜೊತೆಗೆಲ್ಲ ತುಂಬ ಚೆನ್ನಾಗಾಗತ್ತೆ ಹಾಗೇ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಮಧ್ಯಾಹ್ನದ ಊಟಕ್ಕೆ ಬೆಸ್ಟ್ ಸಾಂಬಾರು ಅಂತಲೇ ಹೇಳ್ಬೋದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮಸಾಲ ರೆಡಿ ಮಾಡ್ಕೋಬೇಕು ಹುಳಿಗೆ ಬೇಕಾಗಿರುವಂಥ ಮಸಾಲಾಗೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ತೆಂಗಿನಕಾಯಿ ಫುಲ್ಲು ತುರಿದು ಇಟ್ಕೊಂಡಿದ್ದೀನಿ ನಮ್ಮನೆಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಾಗತ್ತೆ ಅದಕ್ಕೆ ನಾನು ಒಂದು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಕಮ್ಮಿ ಕ್ವಾಂಟಿಟಿನಲ್ಲಿ ಬೇಕು ಅಂದರೆ ತೆಂಗಿನಕಾಯಿನ ಕಡಿಮೆ ಬಳಸ್ಬೋದು ಇಲ್ಲಿ ಎರಡು ದಪ್ಪ ಸೈಜ್ ಈರುಳ್ಳಿನ ಕ್ಯೂಬ್ಸ್ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಮಸಾಲ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಮಸಾಲ ಮೊದಲಿಗೆ ರುಬ್ಬಿ ಆನಂತರ ಟೊಮೆಟೊ ಹಾಕ್ಕೊಂಡು ರುಬ್ಕೊತೀನಿ ಸೊ ಈರುಳ್ಳಿ ಒಟ್ಟಿಗೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋ ಅಂಥದ್ದು ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಫ್ರೆಶ್ ಆಗಿರೋದು ಹಾಕೊಂಡ್ರೆ ಒಳ್ಳೆಯದು ಸಾಂಬಾರಲ್ಲಿ ಘಮ ಚೆನ್ನಾಗಿರತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಹುಳಿ ಆಗಿರೋದ್ರಿಂದ ಒಂದು ಅರ್ಧ ಗಾತ್ರದಷ್ಟು ಹುಣಸೆಹಣ್ಣು ಟೊಮೆಟೊ ಜಾಸ್ತಿ ಬಳಸಿರೋದ್ರಿಂದ ಹುಣಸೆಹಣ್ಣು ಕಮ್ಮಿ ಹಾಕಿದ್ದೀನಿ ಜೊತೆಗೆ ಮೂರು ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಟೊಮೆಟೊ ಬೇಳೆ ಸಾಂಬಾರು ಪುಡಿ ಹಾಗೆ ಹಾಕಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಒಟ್ಟಿಗೆ ಸೇರಿಸಿ ರುಬ್ಬಿಟ್ಕೋಬೇಕು ಅಲ್ಲಿಗೆ ಮಸಾಲ ರೆಡಿಯಾಗುತ್ತೆ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅನ್ನಬೇಕು ಅಲ್ಲಿವರೆಗೂ ಇದನ್ನು ಸಿಡಿಸ್ಕೋಬೇಕು ಒಂದು ಎರಡು ಮೂರು ಕಡ್ಡಿಯಷ್ಟು ಕರ್ಬೇಬೀನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಹಾಕೋಬೋದು ನಾನಿಲ್ಲಿ ತರಕಾರಿಗಳೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಒಂದೇ ಒಂದು ಯೂಸ್ ಮಾಡಿದ್ದೀನಿ ಈರುಳ್ಳಿ ಹಸಿ ವಾಸನೆಲ್ಲ ಹೋಗೋವರೆಗೂ ಕುಕ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಅರ್ಧ ಕೆ ಜಿಯಷ್ಟು ಹಸಿ ತೊಗರಿಕಾಳು ಇದೆ ಇದನ್ನು ಹಾಕೊಂಡಿದ್ದೀನಿ ಹಸಿ ತೊಗರಿಕಾಳು ಆದಷ್ಟು ಫ್ರೆಶ್ ಆಗಿರೋದು ತಗೊಂಡ್ರೆ ಸಾಂಬಾರು ಕೂಡ ರುಚಿಯಾಗುತ್ತೆ ಹಸಿ ತೊಗರಿಕಾಳು ಅಥವಾ ಅವರೆಕಾಳು ಜೊತೆಗೆ ಬದನೆಕಾಯಿ ಆಲೂಗಡ್ಡೆ ಇದ್ದರೆ ರುಚಿನೇ ಬೇರೆ ಸೊ ಕಾಲು ಕೆ ಜಿಯಷ್ಟು ಬದನೆಕಾಯಿ ಮತ್ತು ಕಾಲು ಕೆ ಜಿಯಷ್ಟು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ನನಗೆ ಸಾಂಬಾರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಕಾಳು ಇದೆಲ್ಲ ಸ್ವಲ್ಪ ಬಾಡಬೇಕು ಸೊ ಅದಾದಮೇಲೆ ನಾವು ಮಸಾಲಾನ ಸೇರಿಸ್ಕೋಬೋದು ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ನಿಮಿಷದವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡೇನೆ ಬಾಡಿಸ್ಕೋಬೇಕು ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗೋದು ನಮಗೆ ಸೊ ನೋಡಿ ಕಲರ್ ಆಲ್ಮೋಸ್ಟ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡ್ಬೋದು ಇವಾಗ ನೀವು ಸೊ ಬದನೆಕಾಯಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಇದ್ರದ್ದೆಲ್ಲ ಕಲರ್ ನೀಟಾಗಿ ಚೇಂಜ್ ಆಗಿದೆ ನೋಡಿ ಈ ಥರ ಸೊ ಇದಕ್ಕೇನೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಅಷ್ಟು ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಮೊದಲು ಕಾಯಿ ರುಬ್ಬಿ ಅದರಲ್ಲಿ ಅರ್ಧದಷ್ಟನ್ನು ಎತ್ತಿಟ್ಕೊಂಡಿದ್ದೆ ಆನಂತರ ನಂತರ ಇನ್ನೂ ಅರ್ಧಕ್ಕೆ ಟೊಮೆಟೊ ಮತ್ತು ಖಾರದ ಪುಡಿ ಹಾಕಿ ಎರಡೂ ರುಬ್ಬಿಟ್ಕೊಂಡಿದ್ದೆ ಸೊ ಎರಡೂ ಮಸಾಲಾನ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ ಯಾವುದೂ ಮೊದಲಿಗೆ ಹುರ್ಕೊಂಡಿಲ್ಲ ಸೊ ಹಸಿ ವಾಸನೆ ಹೋಗುವವರೆಗೂ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕು ಇಲ್ಲಾಂದರೆ ಹಸಿ ವಾಸನೆ ಹಾಗೆ ಇರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಇದಾಗ್ಬೋದು ಅದಕ್ಕೋಸ್ಕರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇದಕ್ಕೆ ನಾನು ಇವಾಗ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಮುದ್ದೆಗೋ ಅನ್ನಕ್ಕೋ ಯಾವುದಕ್ಕೆ ಮಾಡ್ತಾಯಿದ್ದೀರಾ ಅದಕ್ಕೆ ನೋಡಿಕೊಂಡು ಸಾಂಬಾರ್ ತಿಕ್ನೆಸ್ನ ಅಡ್ಜಸ್ಟ್ ಮಾಡ್ಕೋಬೇಕು ಸಾಂಬಾರು ಗಟ್ಟಿಗೆ ಬೇಕಾ ಬೇಕಾ ನೋಡಿಕೊಂಡು ನಿಮ್ಮ ಅವಶ್ಯಕತೆಗೆ ಅನುಸಾರವಾಗಿ ನೀರನ್ನು ಸೇರಿಸ್ಕೋಬೋದು ನಾನಿಲ್ಲಿ ಸುಮಾರು ಒಂದು ಎರಡರಿಂದ ಎರಡೂವರೆ ಗ್ಲಾಸ್ನಷ್ಟು ನೀರು ಬಳಸ್ಕೊಂಡಿದ್ದೀನಿ ಮೊದಲಿಗೆ ಕಡಿಮೆ ನೀರು ಹಾಕಿ ಸಾಂಬಾರು ಗಟ್ಟಿ ಇದೆಯೋ ತೆಳು ಇದೆಯೋ ಅಂತ ಚೆಕ್ ಮಾಡಿಕೊಂಡು ಆನಂತರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಸೊ ನೋಡಿ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಸಾಂಬಾರಲ್ಲೇ ಕುದಿಬೇಕು ಅದು ಚೆನ್ನಾಗಿ ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನನಗೆ ನಾನಿಲ್ಲಿ ಎಲ್ಲೂ ಉಪ್ಪನ್ನ ಬಳಸಿಲ್ಲ ಸೊ ಉಪ್ಪು ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟನ್ನು ಈಗಲೇ ನೋಡ್ಕೊಂಡು ಹಾಕೋತಾ ಇದ್ದೀನಿ ಇನ್ ಕೇಸ್ ಕಮ್ಮಿ ಇದ್ರೆ ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಫೈನಲಾಗಿ ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಕುದಿಸ್ಕೋಬೇಕು ಯಾಕಂದರೆ ಕಾಳುಗಳು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಹಸಿ ಕಾಳಾಗೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಸೊ ನೋಡಿ ಇದನ್ನು ಚೆನ್ನಾಗಿ ಅವಾಗ ಅವಾಗ ತಿರುಗಿಸ್ತಾ ತಿರ್ಗಿಸ್ತಾ ಮಿಕ್ಸ್ ಮಾಡ್ಕೊಳ್ಳಿ ಆ ಸಾಂಬಾರು ಗಟ್ಟಿ ಕೂಡ ಆಗಿದೆ ಚೆನ್ನಾಗಿ ಬೆಂದಮೇಲೆ ನೀವೇ ನೋಡ್ಬೋದು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂದರೆ ಅಥವಾ ಬಿಸಿ ಅನ್ನ ಜೊತೆ ಸಾಂಬಾರು ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ರುಚಿನೇ ಬೇರೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಹಸಿ ಕಾಳು ಹುಳಿ ಹೇಗೆ ಮಾಡೋದು ಅಂತ ನೋಡಿದ್ರೆ ಅಲ್ವಾ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ